ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ ನಾವು ಕನ್ನಡ ವ್ಯಾಕರಣವನ್ನು ತರಗತಿಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸಂಧಿಗಳ ಬಗ್ಗೆ ನೋಡಿದ್ದೀವಿ. ಹಿಂದಿನ ತರಗತಿಯಲ್ಲಿ ಜತ್ವ ಸಂಧಿ, ಚುತ್ವ ಸಂಧಿ ಬಗ್ಗೆ, ಕನ್ನಡ ಸಂಧಿಗಳ ಬಗ್ಗೆನೂ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತು ಅನುನಾಸಿಕ ಸಂಧಿಯ ಬಗ್ಗೆ ಏನು ಮಾಡೋಣ, ತಿಳಿದುಕೊಳ್ಳೋಣ. ಇವು ಸಂಧಿಗಳು ಬಹಳಷ್ಟು ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ಗಳಲ್ಲಿಯೂ ಕೂಡ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ನೋಡಿ, ಅನುನಾಸಿಕ ಸಂಧಿ ಅಂದ್ರೆ ಏನು ಅಂತ, ಪೂರ್ವಪದ್ಯದ ಕೊನೆಯಲ್ಲಿರುವ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳಿಗೆ. ಹೌದಾ, ವರ್ಗೀಯ ವ್ಯಂಜನ ನಿಮ್ಗೆ ಗೊತ್ತಿದೆ, ಕ ವರ್ಗ, ಚ ವರ್ಗ, ಟ ತ ಪ ವರ್ಗಗಳು. ಯಾವುದೇ ಅನುನಾಸಿಕ ಅಕ್ಷರವು ಬಂದರೆ ಆಯಾ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗುತ್ತವೆ ಅಂತ ಇದೆ. ಹೌದಾ, ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ ಅನ್ನು ಬಿಡಿಸ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ವಾಂಗ್ಮಯ ಯಾವ ರೀತಿಯಾಗಿ ಬಿಡಿಸ್ಬೇಕು, ವಾಕ್ ಪ್ಲಸ್ ಮಯ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ವರ್ಗೀಯ ವ್ಯಂಜನಾಕ್ಷರದ ಪ್ರಥಮಾಕ್ಷರಗಳು ಯಾವುದೇ ಇರಲಿ, ಕ ಚ, ಇಲ್ಲಿ ಕ ಬಂದಿದೆ. ಕ ಬಂದ್ರೆ ಅದ್ ಕದು ವ್ಯಂಜನಾಕ್ಷರದ ಒಂದು ಅನುನಾಸಿಕ ಯಾವುದು, ಙ. ಕ ಕ ಗ ಗ ಙ ಅಂದ್ರೆ ಕ ಕ ಙಣ ಬರ್ತದ ಅಂತ ಅರ್ಥ ಆಯ್ತಲ್ಲ, ಕ ಕ ಙಣ ಬಂದಿದೆ, ವಾಂಗ್ಮಯ. ಹೌದಲ್ಲ, ಈ ಚಿನ್ಮೂರ್ತಿ, ಚಿನ್ಮೂರ್ತಿಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು, ಚಿತ್ ಪ್ಲಸ್ ಮೂರ್ತಿ, ಚಿತ್ ಪ್ಲಸ್ ಮೂರ್ತಿ. ಓಕೆ, ನೋಡಿ, ತಕ ಮ ಬಂದಿದೆ, ಒತ್ತಕ್ಷರ ರೂಪದಲ್ಲೇ ಜಾಸ್ತಿ ಬಂದಿರ್ತದ, ಅದನ್ನು ಕೂಡ ನೀವು ಗಮನಿಸಬೇಕು. ಷಣ್ಮುಖ, ಷಣ್ಮುಖ, ಷಟ್ ಪ್ಲಸ್ ಮುಖ. ಹೌದಾ, ಷಣ್ಮುಖ ನ. ನೆಕ್ಸ್ಟ್ ದಿಂಗ್ಮೋಡ, ದಿಕ್, ದಿಕ್ ಪ್ಲಸ್ ಮೋಡ, ದಿಂಗ್ ಮೋಡ. ಕಕ್ಕೆ ಮ, ಸತ್ ಪ್ಲಸ್ ಮಾನ, ಸನ್ಮಾನ. ತಕ್ಕೆ ನ, ಚಿತ್ ಪ್ಲಸ್ ಮಯ, ಏನಾಗುತ್ತೆ, ಚಿನ್ಮಯ. ಹೌದಾ, ಚಿತ್ ಪ್ಲಸ್ ಮಯ, ಚಿನ್ಮಯ. ನೆಕ್ಸ್ಟ್ ಉನ್ಮಾದ, ಉತ್ ಪ್ಲಸ್ ಮಾದ, ಉನ್ಮಾದ. ಷಣ್ಮಾಸ, ಓಕೆ, ಷಣ್ಮಾಸ ಬಿಡಿಸಿ, ಷಟ್ ಪ್ಲಸ್ ಮಾಸ. ಈಗೊಂದು ಬಂದಿದೆಯಲ್ಲ ಎಕ್ಸಾಂಪಲ್, ಷಟ್ ಪ್ಲಸ್ ಮಾಸ, ಷಣ್ಮಾಸ. ನೆಕ್ಸ್ಟ್ ವಿದ್ಯುನ್ಮಂಡಳಿ, ವಿದ್ಯುತ್ ಪ್ಲಸ್ ಮಂಡಳಿ, ವಿದ್ಯುನ್ಮಂಡಳಿ. ತಕ ನ, ಅಮ್ಮಯ, ಅಮ್ಮಯ್ಯ, ಅಪ್ ಪ ಮ ಬಂದಿದೆ, ಪಪ ಬೊಮ್ಮ ಅಂತ ನಾವು ಹೊಡಿಬೇಕು. ಅಪ್ ಪ್ಲಸ್ ಮಯ, ಅಮ್ಮಯ್ಯ. ಅಂದ್ರೆ ನೋಡಿ, ಇವು ಏನ್ ಲಾಸ್ಟ್ ಒನ್ ಇದೆಯಲ್ಲ, ಇವು ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳು. ಹೌದಾ, ಅವುಗಳಿಗೆ ಅದೇ ಸಾಲಿನ ಅನುನಾಸಿಕಗಳು ಬರ್ತಾ ಹೋಗ್ತವೆ. ಇದು ಅನುನಾಸಿಕ ಸಂಧಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಈಸಿ ಇದೆ. ಅನುನಾಸಿಕ ಅಂದ್ರೆ ಮೂಗಿನಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳು, ಙ, ಯ, ನ, ನ, ಮ ಅಂತ. ಅವೆಲ್ಲವೂ ಕೂಡ ನಾನು ಎಕ್ಸಾಂಪಲ್ ಅನ್ನ ಹೇಳಿದ್ದೀನಿ, ಅರ್ಥ ಆಯ್ತು ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿಗೆ ಸಂಧಿಗಳ ಬಗ್ಗೆ ಮುಗೀತು. ಅಷ್ಟು ಸಂಧಿಗಳು, 10 ಸಂಧಿಗಳ ಬಗ್ಗೆ ನಾನೇನ್ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಆ ವಿಡಿಯೋಗಳನ್ನ ಯಾರು ವೀಕ್ಷಿಸಿರೋದಿಲ್ಲೋ ಅವುಗಳನ್ನು ಕೂಡ ವೀಕ್ಷಿಸಿ, ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಕೇಳ್ತಿರ್ತಾರೆ, ಮತ್ತೆ ಅವುಗಳು ಕನ್ಫ್ಯೂಸ್ ಆಗಿ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರ್ತದಲ್ಲ, ಎಲ್ಲವುಗಳನ್ನು ಕೂಡ ವೀಕ್ಷಿಸಿ ನಿಮ್ದೇ ಆಗಿರ್ತಕ್ಕಂಥ ಒಂದನ್ನು ನೋಟ್ಸ್ ಅನ್ನ ಮಾಡಿಟ್ಕೊಂಡ್ರೆ ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.